ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಎಸ್ಐಟಿ ಎಸ್ಪಿಪಿ ಇಂದ ಜಾಮೀನಿಗೆ ಆಕ್ಷೇಪಣೆ ವ್ಯಕ್ತವಾಗ್ತಾ ಇದೆ. ರೇವಣ್ಣರನ್ನ ಕಸ್ಟಡಿಗೆ ನೀಡುವಂತೆ ಎಸ್ಪಿಪಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಎಸ್ಪಿಪಿ ಜೈನಾ ಕೊಠಾರಿಯಾ ಇಂದ ವಾದ ಮಂಡನೆ ಆಗ್ತಾ ಇದೆ. ರೇವಣ್ಣ ವಿರುದ್ಧ ಯಾವುದೇ ನಾನ್ ಬೇಲೆಬಲ್ ಸೆಕ್ಷನ್ ಇಲ್ಲ, ಸೊ ಹಾಗಾಗಿ ವಶಕ್ಕೆ ಕೊಡಿ. ರೇವಣ್ಣ ವಿರುದ್ಧ ಜಾಮೀನು ನೀಡುವಂತಹ ಸೆಕ್ಷನ್ ಗಳು ಇವೆ. ಹೆಚ್ ಡಿ ರೇವಣ್ಣ ಪರ ವಕೀಲರು ಅರುಣ್ ರಿಂದ ವಾದ ಮಂಡನೆ ಆಗ್ತಾ ಇದೆ. ಒಂದು ಕಡೆ ಎಸ್ಐಟಿ ಎಸ್ಪಿಪಿ ಇಂದ ಜಾಮೀನಿಗೆ ಆಕ್ಷೇಪಣೆ ವ್ಯಕ್ತವಾಗ್ತಾ ಇದೆ, ಮತ್ತೊಂದು ಕಡೆ ರೇವಣ್ಣ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇವಣ್ಣರನ್ನ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನ ಈಗಾಗಲೇ ಹೆಚ್ ಡಿ ರೇವಣ್ಣರನ್ನ ಎಸ್ಐಟಿ ಬಂಧಿಸಿತ್ತು. ಈಗಾಗಲೇ ಈ ಪ್ರಕರಣದ ಬಗ್ಗೆ ವಿಚಾರಣೆಯನ್ನ ನಡೆಸಬಹುದಿತ್ತು ಅನ್ನುವಂತಹ ವಾದ ಮಂಡನೆ ಆಗ್ತಾ ಇದೆ. ಈಗ ಎಸ್ಐಟಿ ಕಸ್ಟಡಿಗೆ ಕೇಳ್ತಾ ಇರುವಂತದ್ದು ಸರಿಯಲ್ಲ ಅನ್ನುವಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕಸ್ಟಡಿಗೆ ನೀಡುವುದಕ್ಕೆ ಹೆಚ್ ಡಿ ರೇವಣ್ಣ ಪರ ವಕೀಲ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಕಸ್ಟಡಿನಲ್ಲಿ ಇದ್ರು, ಈಗಾಗಲೇ ಹೆಚ್ ಡಿ ರೇವಣ್ಣರನ್ನ ಎಸ್ಐಟಿ ಬಂಧಿಸಿತ್ತು, ಆಗಲೇ ಈ ಪ್ರಕರಣದ ಬಗ್ಗೆ ವಿಚಾರಣೆ ಕೂಡ ನಡೆಸಬಹುದಿತ್ತು ಅನ್ನುವಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ ಅವರ ಪರ ವಕೀಲರು. ಈಗ ಎಸ್ಐಟಿ ಕಸ್ಟಡಿಗೆ ಕೇಳ್ತಾ ಇರುವುದು ಸರಿಯಲ್ಲ ಅನ್ನುವಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗ ಆಲ್ರೆಡಿ 11 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ರು, ಎಸ್ಐಟಿ ವಶದಲ್ಲೂ ಕೂಡ ಇದ್ರು, ಆದ್ರೆ ಈಗ ಮತ್ತೊಮ್ಮೆ ಅವರನ್ನ ವಶಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಅಭಿಷೇಕ, ಈಗ ನಾವು ಹೇಳಿದ ಹಾಗೆ ಈಗ ಎಸ್ಐಟಿ ಅವರು ಪರ ವಕೀಲರು ತಮ್ಮದೇ ಆದಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಇವರ ಪರ ವಕೀಲರು ರೇವಣ್ಣ ಪರ ವಕೀಲರು ಅವರದೇ ಆದಂತಹ ಒಂದು ರೀತಿಯಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅವ್ರನ್ನ ಮತ್ತೆ ವಶಕ್ಕೆ ತೆಗೆದುಕೊಳ್ಳುವಂಥದ್ದು ಸರಿ ಇಲ್ಲ ಅನ್ನುವಂತಹ ವಾದ ಮಂಡನೆ ಆಗ್ತಾ ಇದೆ. ಏನ್ ನಡೀತಾ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ಎರಡು ವಾದ ಪ್ರತಿವಾದ ಏನಿದೆ ಎರಡೂ ಕೂಡ ಸರಿಯಾಗಿದೆ. ಮೊದಲನೇದಾಗಿ ಎಸ್ಐಟಿ ಅಧಿಕಾರಿಗಳು ತಮ್ಮ ಒಂದು ಕಸ್ಟಡಿಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅಂದಿನ ದಿನವೇ ಒಂದು ವಿಚಾರಣೆಯನ್ನು ನಡೆಸಬಹುದಾಗಿತ್ತು, ಹಾಗೂ ಅಂದಿನ ದಿನವೇ ಒಂದು ಅರೆಸ್ಟ್ ಅನ್ನು ತೋರಿಸಬಹುದಾಗಿತ್ತು, ಆದರೆ ಅದು ಕೂಡ ಮಾಡಿಲ್ಲ ಅಂತ ಹೇಳಿ ಎಸ್ಐಟಿ ರೇವಣ್ಣ ಅವರ ಪರ ವಕೀಲರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಎಸ್ಐಟಿ ಪರ ವಕೀಲರು ಹೇಳುವಂತಹ ಪ್ರಕಾರ ನಾವು ಕಸ್ಟಡಿಗೆ ಪಡೆದಿದ್ದು ಕಿಡ್ನಾಪ್ ಕೇಸಲ್ಲಿ, ಅಂದರೆ ಕೆ ಆರ್ ನಗರ ಇನ್ಸಿಡೆಂಟ್ ಏನಿದೆ ಆ ಇನ್ಸಿಡೆಂಟಲ್ಲಿ ಮಾತ್ರ ಅವರನ್ನು ಒಂದು ವಶಕ್ಕೆ ಅರೆಸ್ಟನ್ನು ತೋರಿಸಿರುವಂಥದ್ದು. ಆದರೆ ಹೊಳೆ ನರಸೀಪುರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನಾವು ಯಾವುದೇ ರೀತಿಯಾದಂತಹ ಅರೆಸ್ಟನ್ನು ಕೂಡ ತೋರಿಸಿಲ್ಲ ಮತ್ತು ಕಸ್ಟಡಿಗೂ ಕೂಡ ತೆಗೆದುಕೊಂಡಿಲ್ಲ. ಒಬ್ಬ ವ್ಯಕ್ತಿಯನ್ನು ಕಸ್ಟಡಿಗೆ ತೆಗೆದುಕೊಂಡು ಅಂದರೆ ಬಂಧನವನ್ನು ಮಾಡಿದ ಬಳಿಕವಷ್ಟೇ ಜಾಮೀನು ಸಲ್ಲಿಸಬಹುದಾಗಿದೆ, ಹಾಗೂ ಅದಕ್ಕಿಂತ ಮುಂಚೆ ಒಂದು ನಿರೀಕ್ಷಣಾ ಜಾಮೀನು ಕೂಡ ಸಲ್ಲಿಸಬಹುದಾಗಿದೆ. ಹೀಗಾಗಿ ರೇವಣ್ಣ ಅವರಿಗೆ ನಾವು ಎಸ್ಐಟಿ ಅಧಿಕಾರಿಗಳಿಗೆ ಏನು ಸಹಕಾರವನ್ನು ನೀಡ್ತೀವೋ, ತನಿಖೆ ಬೇಕಾದಂತಹ ಸಹಕಾರವನ್ನು ನೀಡ್ತೀವೋ ಇದೆಯೋ ಅದನ್ನು ನಾವು ಕೊಡ್ತೀವಿ ಅಂತ ಹೇಳಿ ರೇವಣ್ಣ ಅವರ ಪರ ವಕೀಲರೇ ಒಂದು ವಾದವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಅದಕ್ಕೆ ಆಕ್ಷೇಪಣೆಯನ್ನು ಖಡಕ್ಕಾಗಿ ಜಯ ಅವರು ಏನಿದ್ದಾರೆ, ಅಂದರೆ ಎಸ್ಪಿಪಿ ಏನಿದ್ದಾರೆ, ಅವರು ಕೂಡ ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಹೀಗಾಗಿ ಈ ಎರಡೂ ಪ್ರಕರಣದಲ್ಲಿ ಸತ್ಯಗಳಿದೆ, ಈ ಎರಡೂ ಅಂದರೆ ಎರಡು ವಾದ ಮತ್ತು ಪ್ರತಿವಾದದಲ್ಲಿ ಸತ್ಯಗಳ ಇರುವಂತಹ ಒಂದು ಕಾರಣದಿಂದಾಗಿ ನ್ಯಾಯಾಲಯ ಯಾವ ರೀತಿ ಅವರಿಗೆ ಜಾಮೀನು ಕೊಡುತ್ತಾ ಅಥವಾ ಕಂಡೀಷನ್ ಹಾಕಿ ಎಸ್ಐಟಿಗೆ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗಿದೆ. ಈಗ ಸದ್ಯ ವಾದ ಪ್ರತಿವಾದವನ್ನು ಆಲಿಸಿ ಇರುವಂತಹ ನ್ಯಾಯಾಧೀಶರು ಯಾವ ರೀತಿ ತೀರ್ಪನ್ನು ಕೊಡ್ತಾರೆ ಮುಂದಿನ ಹಂತದಲ್ಲಿ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಇಲ್ಲಿ ಪ್ರಬಲವಾಗಿದೆ, ಅಂದರೆ ಒಂದು ಕೇಸನ್ನು ನಡೆಸಬೇಕು ಅಂತ ಹೇಳಿದ್ರೆ, ಅಂದರೆ ಕೇಸನ್ನು ತನಿಖೆಯನ್ನು ನಡೆಸಬೇಕು ಅಂತ ಹೇಳಿದ್ರೆ ಅದನ್ನು ಎನ್ಕ್ವೈರಿ ಮಾಡಬೇಕಾಗುತ್ತೆ. ಎನ್ಕ್ವೈರಿ ಮಾಡೋದಕ್ಕೆ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಬೇಕಾಗುತ್ತೆ, ಅಂದರೆ ಅರೆಸ್ಟನ್ನು ತೋರಿಸಿ ತಮ್ಮ ಒಂದು ಇಷ್ಟು ದಿನ ಕಸ್ಟಡಿಗೆ ಅಂತ ಇದು ಮಾಡಬೇಕಾಗುತ್ತೆ. ಅವರಿಂದ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಪಡೆದು ನಂತರ ಅವರು ಬೇಲಾದರೂ ಅರ್ಜಿಯನ್ನು ಸಲ್ಲಿಸಲಿ ಅಥವಾ ನ್ಯಾಯಾಂಗ ಬಂಧನೆ ಅದಕ್ಕೆ ಅವರಿಗೆ ಬಿಟ್ಟಂತಹ ಒಂದು ವಿಚಾರ. ಹೀಗಾಗಿ ನಮಗೆ ತನಿಖೆಗೆ ಬೇಕಾದಂತಹ ವ್ಯಕ್ತಿಯನ್ನು ನಮಗೆ ಕೊಡಿ, ಅಂದರೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಎಸ್ಐಟಿ ಪರ ವಕೀಲರು ಏನಿದ್ದಾರೆ ಅವರೊಂದು ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಇಲ್ಲಿ ಯಾವುದು ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದರೆ ಈ ಸೆಕ್ಷನ್ಗಳೇನಿದೆ ಆ ಸೆಕ್ಷನ್ಗಳು ಒಂದು ಬಾರಿ ಅರೆಸ್ಟ್ ಆದ ಬಳಿಕ
ನಂತರ ಅದು ಅದಕ್ಕೆ ಜಾಮೀನು ಸಿಗುವಂತಹ ಒಂದು ಸೆಕ್ಷನ್ಗಳಾಗಿರುವಂಥದ್ದು, ಅಂದರೆ ಕೋರ್ಟಿಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅದು ಜಾಮೀನು ಸಿಗುವಂತಹ ಸೆಕ್ಷನ್ ಆಗಿರುವಂತಹ ಕಾರಣದಿಂದಾಗಿ ಜಾಮೀನನ್ನು ಕೊಡಿ ಅಂತ ಹೇಳಿ ಅವರು ಒಂದು ವಾದವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಇಲ್ಲಿ ನಾವು ಅರೆಸ್ಟನ್ನೇ ಮಾಡಿಲ್ಲ, ಹೇಗೆ ಜಾಮೀನನ್ನು ಕೊಡ್ತೀರಿ ಅಂತ ಹೇಳಿ ಇಲ್ಲಿ ಈ ಕಡೆ ಒಂದು ವಾದ ನಡೀತಾ ಇರುವಂಥದ್ದು. ಹೀಗಾಗಿ ಇದರ ನಡುವೆ ಯಾವ ರೀತಿ ಕಸ್ಟಡಿಗೆ ಕೊಡ್ತಾರಾ ಅಥವಾ ಮತ್ತೆ ಜೈಲು ಪಾಲಾಗ್ತಾರಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.